పాపాదమౌళి పర్యంతం గురూణాం ఆకృతిం స్మరేత్తేన విఘ్నాః ప్రణశ్యంతి సిద్ధ్యంతి చ మనోరథాః హరిః ఓం. ಇವತ್ತಿನ ದಿವಸ ನಾವು ಭಾದ್ರಪದ ಮಾಸ ಮಹಾತ್ಮ್ಯದಲ್ಲಿ ಬಂದಿರುವಂತಹ ಗಣೇಶನ ಕಥೆ ಹಾಗೂ ಸಿಯಮಂತಕ ಉಪಾಖ್ಯಾನ ಇವುಗಳ ಬಗ್ಗೆ ಚಿಂತನೆಯನ್ನು ನಡೆಸಿಕೊಳ್ಳೋಣ. ಗಣಪತಿ ಪರಮಾತ್ಮನ ಅತ್ಯಂತ ಪ್ರೀತ್ಯಾಸ್ಪದನಾಗಿರತಕ್ಕಂತಹ ಭಕ್ತನಾಗಿದ್ದಾನೆ. ಭಕ್ತರ ಸಕಲಾಭೀಷ್ಟಗಳನ್ನು ಕೂಡ ಸ್ಮರಣೆ ಮಾತ್ರದಿಂದ ನಿವಾರಣೆ ಮಾಡುವಂಥವನಾಗಿದ್ದಾನೆ. ಇಂತಹ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತಿಥಿ ಚತುರ್ಥಿ. ಅದರೊಳಗೂ ಕೂಡ ಭಾದ್ರಪದ ಮಾಸ ಶುಕ್ಲಪಕ್ಷದ ಚತುರ್ಥಿ ಅಂತ ಅನ್ನೋದು ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಎಂಬುದಾಗಿ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಯಾರು ಗಣಪತಿಯನ್ನು ತದಂತರ್ಗತನಾಗಿರತಕ್ಕಂತಹ ವಿಶ್ವಂಭರ ನಾಮಕನಾಗಿರುವಂತಹ ಭಗವಂತನ ಆರಾಧನೆಯನ್ನು ಮಾಡ್ತಾರೆಯೋ ಅಂಥವರ ಸಕಲ ವಿಧವಾಗಿರತಕ್ಕಂತಹ ಕಷ್ಟಗಳನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ವಿಷಯ, ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗಿರುವಂತಹ ವಿಷಯ. ನಾವು ಗಣಪತಿಗೆ ಪೂಜೆಯನ್ನು ಮಾಡ್ತಾ ಇರುವಾಗ ತದಂತರ್ಗತನಾಗಿರತಕ್ಕಂತಹ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಭಗವಂತ ವಿಶ್ವಂಭರ ರೂಪಿಯಾಗಿರತಕ್ಕಂತಹ ಭಗವಂತನ ಪೂಜೆಯನ್ನು ಮಾಡಬೇಕು. ಹಾಗೂ ರಾಯರಿಗೆ ನಾವು ನಮಸ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಸ್ವಾಮಿನೇ ನಮಃ ಎಂಬುದಾಗಿ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಹೀಗೆ ಯಾವ ದೇವರಿಗೆ ನಾವು ನಮಸ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇದನ್ನು ನಾವು ಪರಿಪಾಲನೆ ಮಾಡಬೇಕು ಎಂಬುದಾಗಿ ಮೊದಲಿಗೆ ತಿಳಿಸಿಕೊಟ್ಟು, ಇಂತಹ ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ಗಣೇಶ ವ್ರತ ಎಂಬುದಾಗಿ ಇದನ್ನು ಕರೆದಿದ್ದಾರೆ. ಈ ದಿನ ಏನು ಮಾಡಬೇಕು ಅಂತಂದರೆ, ಮಣ್ಣಿನಿಂದ ಗಣಪತಿಯ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಪ್ರತಿಮೆಯಲ್ಲಿ ತದಂತರ್ಗತನಾಗಿರತಕ್ಕಂತಹ ವಿಶ್ವಂಭರ ನಾಮಕನಾಗಿರುವಂತಹ ಭಗವಂತನನ್ನು ಷೋಡಶೋಪಚಾರಗಳಿಂದಾಗಿ ಪೂಜೆಯನ್ನು ಮಾಡಿ ನಾವು ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಇಷ್ಟಾರ್ಥಗಳನ್ನು ಭಗವಂತನ ಹತ್ರ ಬೇಡಿಕೊಂಡಿವಿ ಅಂತಂದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರ್ಣವಾಗ್ತವೆ. ಈ ಒಂದು ವ್ರತವನ್ನು ಆಚರಣೆ ಮಾಡುವುದರಿಂದಾಗಿ ಎಲ್ಲ ಅಪವಾದಗಳನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳಬಹುದು ಎಂಬುದಾಗಿ ತಿಳಿಸಿಕೊಡ್ತಾರೆ. ಚತುರ್ಥ್ಯಾಂ ಶುಕ್ಲಪಕ್ಷೇತು ಕಾರ್ಯಂ ಗಾಣೇಶ್ವರಂ ವ್ರತಂ ಅಪವಾದ ಹರಂ ಚೈವ ಸರ್ವ ಸಂಕಷ್ಟ ನಾಶನಂ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದಾಗ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾರದರು, ಕೇನಚಾದೌ ಪುರಾಚೀರ್ಣಂ ಮರ್ತ್ಯಲೋಕೆ ಕಥಂ ಗತಂ. ಈ ವ್ರತವನ್ನು ಪೂರ್ವದಲ್ಲಿ ಯಾರು ಆಚರಣೆ ಮಾಡಿದ್ರು, ಆಚರಣೆ ಮಾಡುವುದರಿಂದಾಗಿ ಅವರಿಗೆ ಯಾವ ಫಲ ಸಿಕ್ಕಿತು, ಅದರ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಚಕ್ರೇ ವ್ರತಂ ಜಗನ್ನಾಥೋ ವಾಸುದೇವ ಪ್ರತಾಪವಾನ್ ಆದಿಷ್ಟೋ ನಾರದೇನೈವ ವೃಥಾಲಾಂಛನ ಮುಕ್ತಯೇ ಎಂಬುದಾಗಿ ಹೇಳ್ತಾರೆ. ಸಾಕ್ಷಾತ್ ಜಗನ್ನಾಥನಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ತನಗೆ ಬಂದಿರತಕ್ಕಂತಹ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತನ್ನುವ ಉದ್ದೇಶದಿಂದಾಗಿ ಈ ಗಣಪತಿಯ ವ್ರತವನ್ನು ಆಚರಣೆ ಮಾಡಿ ತನ್ನ ಅಪವಾದವನ್ನು ಕಳೆದುಕೊಂಡ ಅಂತನ್ನುವ ವಿಷಯವನ್ನು ತಿಳಿಸಿಕೊಟ್ರು. ತಿಳಿಸಿಕೊಟ್ಟಾಗ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಅಪವಾದವಾದರೂ ಯಾವ ಕಾರಣದಿಂದಾಗಿ ಬಂತು, ಶ್ರೀಕೃಷ್ಣ ಪರಮಾತ್ಮ ಯಾವ ತಪ್ಪನ್ನು ಮಾಡಿದ್ದ ಅದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿದಾಗ ಸಿಯಮಂತಕೋಪಾಖ್ಯಾನವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಪೂರ್ವದಲ್ಲಿ ಸತ್ರಾಜಿತ ಮತ್ತು ಪ್ರಸೇನ ಎಂಬ ಹೆಸರಿನ ಇಬ್ಬರು ಮಾಂಡಲಿಕ ರಾಜರು ದ್ವಾರಕೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದರು. ಅವರಲ್ಲಿ ಬುದ್ಧಿವಂತನಾಗಿರತಕ್ಕಂತಹ ಸತ್ರಾಜಿತ ಮಹಾರಾಜ ಸಮುದ್ರ ತೀರದಲ್ಲಿ ಇದ್ದು ಸೂರ್ಯನಲ್ಲಿ ಸೂರ್ಯಾಂತರ್ಗತನಾಗಿರತಕ್ಕಂತಹ ನಾರಾಯಣನ ಆರಾಧನೆಯನ್ನು ತಪಸ್ಸನ್ನು ಆಚರಣೆ ಮಾಡ್ತಾನೆ. ಆಚರಣೆ ಮಾಡಿದಾಗ ಪ್ರಸನ್ನನಾಗಿರತಕ್ಕಂತಹ ಸೂರ್ಯ ಬಂದು ಯಾವ ವರ ಬೇಕು ನಿನಗೆ ಕೇಳಿಕೋ ಅಂತ ಹೇಳಿದಾಗ ಸತ್ರಾಜಿತ ಮಹಾರಾಜ ತಾನು ಸೂರ್ಯನ ಕೊರಳಲ್ಲಿರತಕ್ಕಂತಹ ಸಿಯಮಂತಕ ಮನೆಯನ್ನೇ ಬೇಡ್ತಾನೆ. ಪ್ರಸನ್ನನಾಗಿರತಕ್ಕಂತಹ ಸೂರ್ಯ ಆ ಸತ್ರಾಜಿತ ಮಹಾರಾಜನಿಗೆ ಸಿಯಮಂತಕ ಮನೆಯನ್ನು ದಯಪಾಲಿಸ್ತಾನೆ. ಸಿಯಮಂತಕ ಮಣಿಯನ್ನು ದಯಪಾಲಿಸಿ ಹೇಳ್ತಾನೆ, ಈ ಮಣಿಯ ಮಹತ್ವ ಏನು ಅಂತಂದರೆ, ಈ ಮಣಿ ಪ್ರತಿದಿನ 8 ಮಣಿ ಭಾರದಷ್ಟು ಬಂಗಾರವನ್ನು ಅದು ಪ್ರತಿನಿತ್ಯ ಕೊಡ್ತಾ ಇರ್ತದೆ. ಇದನ್ನು ಸರ್ವಥಾ ಅಶುಚಿಯಾಗಿ ಧಾರಣೆ ಮಾಡಬಾರದು, ಶುದ್ಧವಾಗಿರತಕ್ಕಂಥ ರೀತಿಯಲ್ಲೇ ಇದನ್ನು ಧಾರಣೆ ಮಾಡಬೇಕು. ಅಶುಚಿಯಾಗಿ ಧಾರಣೆ ಮಾಡಿದಿ ಅಂತಾದರೆ ನಿನ್ನ ನಾಶವಾಗುವುದು ನಿಶ್ಚಿತ ಎಂಬುದಾಗಿ ನಿಯಮಗಳನ್ನೆಲ್ಲವನ್ನು ಕೂಡ ಹೇಳಿ ಸೂರ್ಯ ಆ ತನಗೆ ಇಷ್ಟವಾಗಿರತಕ್ಕಂತಹ ಸಿಯಮಂತಕ ಮನೆಯನ್ನು ಏನು ಮಾಡ್ತಾನೆ ಅಂತಂದರೆ
ಆ ಸತ್ರಾಜಿತ ಮಹಾರಾಜನಿಗೆ ಸೂರ್ಯ ಕೊಟ್ಟ. ಕೊಟ್ಟಾಗ ಆ ಸ್ಯಮಂತಕಮಣಿಯನ್ನು ಹಾಕಿಕೊಂಡು ಊರಲ್ಲೆಲ್ಲ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಕಣ್ಣಿಗೆ ಬೀಳುತ್ತಾನೆ. ಬಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಸಾಧಾರಣ ಮಾನವನಂತೆ ನಾಟಕವನ್ನು ಮಾಡ್ತಾ ಸತ್ರಾಜಿತ ಮಹಾರಾಜನನ್ನು ಕೇಳಿದ. ಸ್ಯಮಂತಕಂ ಮಹಾರತ್ನಂ ದೃಷ್ಟ್ವಾ ತತ್ಕಂಠ ಮಂಡಲೆ ಸ್ಪೃಹಾಂ ಚಕ್ರೇ ಜಗನ್ನಾಥೋ ನಜಹಾರ ಮಣಿಂ ತತಃ ಎಂಬುದಾಗಿ ಹೇಳ್ತಾರೆ. ಈ ಸ್ಯಮಂತಕಮಣಿ ಬಹಳ ಚೆನ್ನಾಗಿ ಶೋಭಿಸ್ತಾ ಇದೆ, ಈ ಒಂದು ಮಣಿ ನನಗೆ ಕೊಡ್ತೀಯಾ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಕೇಳಿದ. ಕೇಳಿದಾಗ ಸತ್ರಾಜಿತ್ ಮಹಾರಾಜ ಕೊಡಲಿಲ್ಲ. ಆದರೆ ಸತ್ರಾಜಿತ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮ ಹೋದ ಮೇಲೆ ವಿಚಾರ ಮಾಡಿದ, ನಾನು ಕೊಡೋದಿಲ್ಲ ಎಂಬುದಾಗಿ ಹೇಳಿದ್ದೇನೆ, ಆದರೆ ಶ್ರೀಕೃಷ್ಣ ಪರಮಾತ್ಮ ಈಗಾಗಲೇ ಅನೇಕ ಕಳ್ಳತನಗಳನ್ನು ಮಾಡಿದ್ದಾನೆ, ನನ್ನ ಒಂದು ಈ ಮಣಿಯನ್ನು ಕೂಡ ಕಳ್ಳತನವನ್ನು ಮಾಡಿದ ಅಂತಾದರೆ ನನ್ನ ಹಣೆಬಾರ ಅಂತನೋದು ಹೇಗಿರ್ತದೆ ಅಂತ ವಿಚಾರವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕಣ್ಣಿಗೆ ಆ ಮಣಿ ಅಂತನ್ನೋದು ಬೀಳದೇ ಇದ್ದಾಗೆ ತನ್ನ ತಮ್ಮನಾಗಿರತಕ್ಕಂತಹ ಪ್ರಸೇನಜಿತ್, ಸತ್ರಾಜಿತನ ತಮ್ಮ ಪ್ರಸೇನಜಿತ್ ಎಂಬುದಾಗಿ ಅವನಿಗೆ ಕೊಟ್ಟು, ಇದನ್ನು ನೀನು ರಕ್ಷಣೆ ಮಾಡು, ನಿನ್ನ ಹತ್ರ ಇಟ್ಟುಕೋ, ಶುಚಿಯಾಗಿ ಇದನ್ನು ಧಾರಣೆ ಮಾಡು ಎಂಬುದಾಗಿ ಹೇಳಿ ಅದನ್ನು ಕೊಟ್ಟು ಕಳಿಸ್ತಾನೆ. ಆ ಒಬ್ಬ ತಮ್ಮನಾಗಿರತಕ್ಕಂತಹ ಪ್ರಸೇನಜಿತ್ ಒಂದು ದಿನ ಏನು ಮಾಡ್ತಾನೆ ಅಂತಂದರೆ ಬೇಟೆಯಾಡುವುದಕ್ಕಾಗಿ ಅರಣ್ಯಕ್ಕೆ ಹೋಗಿರ್ತಾನೆ. ಬೇಟೆಯಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಶುಚಿಯಾಗಿ ಆ ಒಂದು ಸ್ಯಮಂತಕಮಣಿಯನ್ನು ಧಾರಣೆ ಮಾಡಿರ್ತಾನೆ. ಅದರ ಪ್ರಭಾವದಿಂದಾಗಿ ಒಂದು ಕ್ರೂರವಾಗಿರತಕ್ಕಂತಹ ಸಿಂಹ ಅಂತನೋದು ಬಂದು ಆ ಪ್ರಸೇನಜಿತ್ತನ್ನು ಸಂಹಾರವನ್ನು ಮಾಡಿ ಆ ಸ್ಯಮಂತಕಮಣಿಯನ್ನು ತೆಗೆದುಕೊಂಡು ಹೋಗ್ತದೆ. ಹೋದ ನಂತರ ಆ ಸಿಂಹವು ಕೂಡ ಕೆಲವು ದಿನಗಳಾದ ನಂತರ ಸಿಂಹನ ಕೈಯಲ್ಲಿರತಕ್ಕಂತಹ ಸಿಂಹನ ಹತ್ರ ಇರತಕ್ಕಂತಹ ಆ ಮಣಿಯನ್ನು ಜಾಂಬವಂತ ಆ ಸಿಂಹದ ಜೊತೆಗೆ ಯುದ್ಧವನ್ನು ಮಾಡಿ ಆ ಸಿಂಹವನ್ನು ಸೋಲಿಸಿ ಸಿಂಹದ ಹತ್ರ ಇರತಕ್ಕಂತಹ ಸ್ಯಮಂತಕಮಣಿಯನ್ನು ಜಾಂಬವಂತ ತಾನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಇರುವಂತಹ ಒಂದು ತೊಟ್ಟಲಿಗೆ ಅದನ್ನು ಕಟ್ಟಿ ಅಲ್ಲಿರುವಂತಹ ಮಗುವನ್ನು ಆಡಿಸ್ತಾ ಇರ್ತಾನೆ. ಸಿಂಹಪ್ರಸೇನ ಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರ ಕಮಾರೋದೀಹಿ ತವ ಹೇಷಸ್ಯಮಂತಕ. ಇದು ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ. ಈ ಶ್ಲೋಕವನ್ನು ಜಾಂಬವಂತನ ಮಗಳು ಆ ತೊಟ್ಟಲಲ್ಲಿರತಕ್ಕಂತಹ ಮಗುವನ್ನು ಆಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳುವಂತಹ ಶ್ಲೋಕ. ಸಿಂಹ ಅಂತನೋದು ಪ್ರಸೇನಜಿತ್ತನ್ನು ಸಂಹಾರ ಮಾಡಿತು. ಆ ಸಿಂಹವನ್ನು ಸಂಹಾರ ಮಾಡಿ ಜಾಂಬವಂತ ಈ ಮಣಿಯನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾನೆ. ಈ ಮಣಿ ಅಂತನೋ ನಿನ್ನ ಹತ್ತಿರ ಇದೆ, ಅಳಬೇಡ ಕಂದ ಅಳಬೇಡ, ಈ ಮಣಿ ಅಂತನೋದು ನಿನ್ನದೇ ಎಂಬುದಾಗಿ ಈ ಶ್ಲೋಕದ ಅರ್ಥ. ಹೀಗೆ ಹೇಳಿ ಸಮಾಧಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಡೆಗೆ ಸತ್ರಾಜಿತ್ ಮಹಾರಾಜನಿಗೆ ಅನಿಸ್ತು, ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಬಂದಾಗ ಆ ಸಿಮಂತಕ ಮಣಿಯ ಬಗ್ಗೆ ಕೇಳಿದ್ದ, ವಿಚಾರವನ್ನು ಮಾಡಿದ್ದ, ಆದ್ದರಿಂದಾಗಿ ಆಸೆಯಿಂದ ಶ್ರೀಕೃಷ್ಣ ಪರಮಾತ್ಮನೇ ಇದನ್ನು ಕಳ್ಳತನ ಮಾಡಿರಬಹುದು ಎಂಬುದಾಗಿ ಭಾವಿಸಿ ಊರಲ್ಲಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಹಾಗೆ ಪ್ರಚಾರವನ್ನು ಮಾಡಿದ. ಈ ಮಾತು ಶ್ರೀಕೃಷ್ಣ ಪರಮಾತ್ಮನ ಕಿವಿಗೆ ಬಿತ್ತು. ತಾನು ನಿರಪರಾಧಿಯಾಗಿದ್ದಾನೆ, ಯಾವ ಅಪರಾಧವನ್ನು ಕೂಡ ಮಾಡಿಲ್ಲ. ವಾಸ್ತವಿಕವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವ ದೋಷ ಅಂತನೋದು ಕೂಡ ಬರೋದಿಲ್ಲ. ಪರಮಾತ್ಮ ನಿರ್ದೋಷ ಎಂಬುದಾಗಿ ಶಾಸ್ತ್ರಗಳು ಕೊಂಡಾಡ್ತಾ ಇವೆ. ಆದರೆ ಈ ಸಂದರ್ಭದಲ್ಲಿ ಇದರ ಮಹಿಮೆಯನ್ನು ತಿಳಿಸಿಕೊಡಬೇಕಾಗಿದೆ, ಆದ್ದರಿಂದಾಗಿ ಹಾಗೆ ನಾಟಕವನ್ನು ಮಾಡಿದ್ದಾನೆ. ತನಗೆ ಬಂದಿರತಕ್ಕಂತಹ ಅಪವಾದವನ್ನು ಮನುಷ್ಯ ಪರಿಹಾರ ಮಾಡಿಕೊಳ್ಳಬೇಕು ಅಂತನೋದನ್ನು ಜಗತ್ತಿಗೆ ಸೂಚನೆ ಮಾಡುವುದಕ್ಕಾಗಿ ಭಗವಂತ ತಾನು ಎಲ್ಲ ಜನರನ್ನು ಕೂಡ ಕರೆದುಕೊಂಡು ಅಡವಿಗೆ ಹೋಗಿದ್ದಾನೆ. ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಸೇನಜಿತ್ ಸತ್ತು ಬಿದ್ದಿದ್ದಾನೆ, ಅದು ಗೊತ್ತಾಯಿತು. ಅಲ್ಲಿ ಪಕ್ಕದಲ್ಲಿ ಎಲ್ಲ ಸಿಂಹದ ಹೆಜ್ಜೆಗಳು ಕಾಣಿಸಿಕೊಂಡವು. ವಿಚಾರ ಮಾಡಿದ, ಸಿಂಹ ಪ್ರಸೇನಜಿತ್ತನ್ನು ಕೊಂದಿರಬಹುದು ಅಂತ ತಿಳಿದುಕೊಂಡು ಸಿಂಹದ ಹೆಜ್ಜೆಗಳನ್ನು ಹಿಂಬಾಲಿಸ್ತಾ ಹೋದ. ಆ ಸಿಂಹದ ಹೆಜ್ಜೆಗಳು ಎಲ್ಲಿಗೆ ಮುಕ್ತಾಯವಾದವು ಅಂತಂದರೆ ಒಂದು ಗುಹೆ ಹತ್ರ ಅದರ ಹೆಜ್ಜೆ ಅಂತನೋದು ಮುಕ್ತಾಯವಾಗಿ ಬಿಟ್ಟು ಸಿಂಹ ಅಂತನೋದು ಸತ್ತು ಬಿದ್ದಿದೆ. ಆಗ ಶ್ರೀಕೃಷ್ಣ ಪರಮಾತ್ಮ ತಿಳಿದುಕೊಂಡ, ಹಾಗಾದರೆ ಈ ಸಿಂಹನನ್ನು ಸಂಹಾರ ಮಾಡಿರತಕ್ಕಂಥ ವ್ಯಕ್ತಿ ಈ ಒಂದು ಗುಹೆಯಲ್ಲಿ ಇರಬಹುದು ಎಂಬುದಾಗಿ ಚಿಂತನೆ ಮಾಡಿ ಭಗವಂತ ಆ ಗುಹೆಯನ್ನು ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶ ಮಾಡಿದಾಗ ಆ ಗುಹೆಯಲ್ಲಿ ಹೆಣ್ಣುಮಗಳು ಜಾಂಬವಂತನ ಮಗಳು ಕೂಸನ್ನು ಆಡಿಸ್ತಾ ಈ ಶ್ಲೋಕವನ್ನು ಹೇಳ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಣಿಯನ್ನು ನೋಡ್ತಾನೆ, ತೊಟ್ಟಲಿಗೆ ಕಟ್ಟಿರುವಂತಹ ಮಣಿಯನ್ನು ನೋಡಿ ಈ ಮಣಿ ನನಗೆ ಬೇಕು ಎಂಬುದಾಗಿ ಕೇಳಿದಾಗ ಆ ಹೆಣ್ಣುಮಗಳು ಹೇಳ್ತಾಳೆ, ಹೀಗೆ ಸ್ವೀಕಾರ ಮಾಡುವಂತೆ ಇಲ್ಲ, ನನ್ನ ತಂದೆಯ ಅನುಮತಿಯನ್ನು ನೀನು ಸ್ವೀಕಾರ ಮಾಡಲೇಬೇಕು, ಆದ್ದರಿಂದ ನನ್ನ ತಂದೆಯ ಮಾತನ್ನು ಕೇಳಿ ನನ್ನ ತಂದೆಯ ಆಜ್ಞೆಯಂತೆ ಇದನ್ನು ಸ್ವೀಕಾರ ಮಾಡು ಎಂಬುದಾಗಿ ಆ ಹೆಣ್ಣುಮಗಳು ಹೇಳ್ತಾಳೆ. ಹೇಳಿದಾಗ ಭಗವಂತ ಜಾಂಬವಂತನ ಹತ್ರ ಹೋಗ್ತಾನೆ. ಜಾಂಬವಂತನ ಹತ್ರ ಘೋರವಾಗಿರತಕ್ಕಂಥ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಿರತಕ್ಕಂಥ ಎಲ್ಲ ಜನರು 7 ದಿನದವರೆಗೆ ಕಾದರು.
ಭಗವಂತ ಬರ್ತಾನೆ, ಮಣಿಯನ್ನು ತಗೊಂಡು ಬರ್ತಾನೆ ಲೋಕಕ್ಕೆ, ತಾನು ಕಳ್ಳ ಅಲ್ಲ ಅಂತೇಳಿ ಪ್ರೂವ್ ಮಾಡ್ತಾನೆ ಅಂತನ್ನುವುದನ್ನು ತಿಳಿಸ್ತಾನೆ ಅಂಥೇಳಿ ಜನರೆಲ್ಲ ಕಾದಿದ್ರು. ಆದರೆ 7 ದಿನಗಳಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಇನ್ನೂ ಗುಹೆಯಿಂದ ಹೊರಗೆ ಬರಲೇ ಇಲ್ಲ. ಬರದೇ ಇದ್ದಾಗ ಅವರೆಲ್ಲ ವಿಚಾರ ಮಾಡಿದರು, ಶ್ರೀಕೃಷ್ಣ ಪರಮಾತ್ಮ ಮರಣವನ್ನು ಹೊಂದಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮ ಒಳಗೆ ಇರತಕ್ಕಂತಹ ಕರಡಿಯಿಂದ ಹತನಾಗಿದ್ದಾನೆ ಅಂತ ತಿಳಿದುಕೊಂಡು ಅವರೆಲ್ಲರೂ ಕೂಡ ಊರಿಗೆ ಹೋಗಿ ಹಾಗೆ ಪ್ರಚಾರವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡಬೇಕಾಗಿರತಕ್ಕಂತಹ ಎಲ್ಲ ಅಂತ್ಯೇಷ್ಟಿ ಸಂಸ್ಕಾರಗಳು ಅಂತ ಏನು ಕರೀತಾರೆ ಆ ಎಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಜಾಂಬವಂತನ ಜೊತೆಗೆ ಯುದ್ಧವನ್ನು ಮಾಡಿದ. ಸುಮಾರು ಎಷ್ಟು ದಿನಗಳ ಕಾಲದವರೆಗೆ ಯುದ್ಧವನ್ನು ಮಾಡಿದ ಅಂತಂದರೆ 32 ದಿನಗಳ ಕಾಲದವರೆಗೆ ಯುದ್ಧವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಘೋರವಾಗಿರತಕ್ಕಂತಹ ಯುದ್ಧ ಅಂತನೋದು ನಡೀತು. 31 ದಿನಗಳ ಕಾಲದವರೆಗೆ ಘೋರವಾಗಿರತಕ್ಕಂತಹ ಯುದ್ಧ ಅಂತನೋದು ನಡೀತು ಎಂಬುದಾಗಿ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಜಾಂಬವಂತನಿಗೆ ಮೆಲ್ಲಗೆ ನಿಧಾನವಾಗಿ ಹೊಡಿತಾ ಇದ್ದಾನೆ. ಯಾಕೆ? ಜಾಂಬವಂತ ರಾಮಚಂದ್ರದೇವದ ಕಾಲದಲ್ಲಿ ಇರುವಂತಹ ವ್ಯಕ್ತಿ, ಶ್ರೀಕೃಷ್ಣ ಪರಮಾತ್ಮನ ಅವತಾರ ಕಾಲದಲ್ಲಿ ಕೂಡ ಇದ್ದಾನೆ. ಆದ್ದರಿಂದಾಗಿ ವಯಸ್ಸು ಬಹಳ ಆಗಿತ್ತು, ಮುದುಕನಾಗಿದ್ದ. ಅವರ ಜೊತೆ ಯುದ್ಧವನ್ನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೌಮ್ಯವಾಗಿ ಯುದ್ಧವನ್ನಾಡಬೇಕು ಅಂಥೇಳಿ ನಿಧಾನವಾಗಿ ಯುದ್ಧವನ್ನಾಡ್ತಾ ಇದ್ದಾನೆ. ಮುಷ್ಟಿಪ್ರಹಾರಗಳನ್ನು ಮಾಡಿದ್ದಾನೆ, ಅದರಿಂದ ಜರ್ಜರಿತವಾಗಿರುವಂತಹ ದೇಹ ಉಳ್ಳವನಾಗಿ ಜಾಂಬವಂತ ವಿಚಾರ ಮಾಡ್ತಾ ಇದ್ದಾನೆ. ನನ್ನನ್ನು ಸೋಲಿಸಬೇಕು, ನನ್ನ ಪರಾಕ್ರಮವನ್ನು ಯಾರಾದರೂ ಕಡಿಮೆ ಮಾಡಬೇಕು ಅಂತಂದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ಅದು ನನ್ನ ಸ್ವಾಮಿಯಾಗಿರತಕ್ಕಂಥ ರಾಮಚಂದ್ರದೇವರಿಗೆ ಮಾತ್ರ ಸಾಧ್ಯ. ಅದು ನೀನು ಯಾರು, ನನ್ನನ್ನು ಹೀಗೆ ಯಾಕೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಿ ಅಂತ ಇತ್ಯಾದಿಯಾಗಿ ಪ್ರಾರ್ಥನೆ ಮಾಡಿದಾಗ ಕೇಳಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ತನ್ನಲ್ಲಿರತಕ್ಕಂತಹ ತನ್ನದೇ ಆಗಿರತಕ್ಕಂತಹ ರಾಮಚಂದ್ರದೇವರ ರೂಪವನ್ನು ತೋರಿಸಿಕೊಟ್ಟಿದ್ದಾನೆ ಜಾಂಬವಂತನಿಗೆ. ಜಾಂಬವಂತ ಆ ರಾಮಚಂದ್ರದೇವರ ರೂಪವನ್ನು ಕಂಡು ಪರವಶನಾಗಿ ಅತ್ಯಂತ ಭಕ್ತಿ ಶ್ರದ್ಧಾಗಳಿಂದಾಗಿ ಆನಂದ ಭಾಷ್ವಗಳನ್ನು ಸುರಿಸ್ತಾ ಸಾಕ್ಷಾತ್ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ ರಾಮಚಂದ್ರದೇವರಿಗೆ. ನಮಸ್ಕಾರವನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದವನ್ನು ಮಾಡಿದ್ದಾನೆ, ರಾಮಚಂದ್ರದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಆನಂದವಾಯಿತು ಜಾಂಬವಂತನಿಗೆ. ಏನಾದರೂ ಮಾಡಿ ನನ್ನ ಸ್ವಾಮಿಗೆ ಒಂದು ಉಪಾಯನವನ್ನು ಕೊಡಬೇಕು ಎಂಬುದಾಗಿ ವಿಚಾರವನ್ನು ಮಾಡಿ, ನೀನು ಯಾಕೆ ಬಂದಿದ್ದಿ, ಏನು ಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಇತಿವೃತ್ತಾಂತವನ್ನೆಲ್ಲವನ್ನು ಕೂಡ ಹೇಳಿದ. ಹೇಳಿದಾಗ ಮಣಿಯನ್ನು, ಮಣಿಯ ಜೊತೆಗೆ ತನ್ನ ಮಗಳಾಗಿರತಕ್ಕಂತಹ ಜಾಂಬವತಿಯನ್ನು ಕೂಡ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ ಜಾಂಬವಂತ. ಹೀಗೆ ಜಾಂಬವತಿಯನ್ನು ವಿವಾಹವನ್ನು ಮಾಡಿಕೊಂಡು ಸ್ಯಮಂತಕ ಮಣಿಯನ್ನು ಸ್ವೀಕಾರ ಮಾಡಿಕೊಂಡು ಸತ್ರಾಜಿತನ ಹತ್ರ ಬರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸತ್ರಾಜಿತನ ಹತ್ರ ಬಂದು ನಡೆದಿರತಕ್ಕಂತಹ ಎಲ್ಲ ವೃತ್ತಾಂತವನ್ನು ಕೂಡ ಹೇಳ್ತಾನೆ. ಹೇಳಿದಾಗ ಸತ್ರಾಜಿತ ಮಹಾರಾಜನಿಗೆ ಬಹಳ ನಾಚಿಕೆ ಆಯಿತು, ನಾನು ಮಾಡಿರತಕ್ಕಂಥ ಅಪರಾಧ ಏನು ಅಂತನೋದು ಗೊತ್ತಾಯಿತು. ಕ್ಷಮೆಯನ್ನು ಬೇಡಿ ಅಲ್ಲೂ ಕೂಡ ಸತ್ರಾಜಿತ ಮಹಾರಾಜ ಏನು ಮಾಡ್ತಾನೆ ಅಂತಂದರೆ ತನ್ನ ಮಗಳಾಗಿರತಕ್ಕಂತಹ ಸತ್ಯಭಾಮೆಯನ್ನು ಕೊಟ್ಟು ಶ್ರೀಕೃಷ್ಣ ಪರಮಾತ್ಮನಿಗೆ ವಿವಾಹವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಈ ಕಥೆ ಅಂತನೋದು ಜಾಂಬವತಿಯ ವಿವಾಹ ಮತ್ತು ಸತ್ಯಭಾಮೆಯ ವಿವಾಹ, ಹೀಗೆ ವಿವಾಹದಿಂದಾಗಿ ಈ ಕಥೆ ಅಂತನೋದು ಮುಗಿತಾ ಇದೆ. ಆದ್ದರಿಂದಾಗಿ ಪರಮ ಮಂಗಳಕರವಾಗಿರತಕ್ಕಂತಹ ಕಥೆ ಈ ಸ್ಯಮಂತಕೋಪಾಖ್ಯಾನ ಎಂಬುದಾಗಿ ಹೇಳ್ತಾರೆ. ಈ ಸಮಗ್ರವಾಗಿರತಕ್ಕಂತಹ ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು ಅಂತನೋದು ಶಾಸ್ತ್ರ ವಿಧಾನ ಮಾಡ್ತಾ ಇದೆ. ಯಾರಿಗೆ ಇದನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂಥವರು ಇದೊಂದು ಶ್ಲೋಕವನ್ನು ಹೇಳಿದರೂ ಸಾಕು, ಅವರು ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಎಂಬುದಾಗಿ ಹೇಳ್ತಾರೆ. ಆ ಶ್ಲೋಕ ಅಂತನೋದು ಹೀಗಿದೆ: ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದೀಹಿ ತವ ಹೇಷಸ್ಯಮಂತಕ ಎಂಬುದಾಗಿ ಹೇಳ್ತಾರೆ. ಹೀಗೆ ಸ್ಯಮಂತಕೋಪಾಖ್ಯಾನವನ್ನು ಹೇಳಿದಾಗ ಮತ್ತೆ ನಾರದರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಮೊಟ್ಟ ಮೊದಲಿಗೆ ಮಣಿಗಳ್ಳ ಅಂತನೋ ಅಪವಾದವಾದರೂ ಬಂದದ್ದು ಹೇಗೆ, ಯಾಕೆ ಇಂತಹ ಒಂದು ಪರಿಸ್ಥಿತಿ ಅಂತನೋದು ಶ್ರೀಕೃಷ್ಣ ಪರಮಾತ್ಮನಿಗೆ ಬಂತು, ಶ್ರೀಕೃಷ್ಣ ಪರಮಾತ್ಮ ಯಾವ ಅಪರಾಧವನ್ನು ಮಾಡಿದ್ದ ಅದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಮತ್ತೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನೋಡಪ್ಪ, ಶ್ರೀಕೃಷ್ಣ ಪರಮಾತ್ಮ ಭಾದ್ರಪದ ಮಾಸ ಶುಕ್ಲಪಕ್ಷದ ಚತುರ್ಥಿ ದಿನ ಚಂದ್ರನ ದರ್ಶನವನ್ನು ಮಾಡಿಕೊಂಡಿದ್ದ. ಚಂದ್ರನ ದರ್ಶನವನ್ನು ಮಾಡಿಕೊಂಡದ್ದರಿಂದಾಗಿ ಶಾಪಕ್ಕೆ ಗುರಿಯಾಗಿದ್ದಾನೆ ಚಂದ್ರ. ಅವನ ದರ್ಶನವನ್ನು ಮಾಡಿಕೊಂಡದ್ದರಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ಅಪವಾದಕ್ಕೆ ಒಳಗಾದ ಅಂತನೋ ವಿಷಯವನ್ನು ಹೇಳಿದರು. ಯಾರ ಶಾಪ ಚಂದ್ರನಿಗೆ ಇದ್ದಿತ್ತು ಅಂತಂದರೆ ಅದನ್ನು ಹೇಳುತ್ತಾರೆ. ಕಿಮರ್ಥಂ ಗಣನಾಥೇನ ಶಪ್ತಶ್ಚಂದ್ರ ಸುಧಾಮಯ ಏತದಾಖ್ಯಾನಕಂ ಶ್ರೇಷ್ಠಂ ಯಥಾವತ್ ವಕ್ತುಮರ್ಹಸಿ. ಗಣಪತಿ ತಾನು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದಾನೆ.
ಅದರ ವೃತ್ತಾಂತವೇನು ಅಂತಂದರೆ, ಒಂದು ಸಲ ಗಣಪತಿಯ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕಾರ್ಯದ ಆರಂಭದಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಲ್ಲ ವಿಘ್ನಗಳು ಕೂಡ ಪರಿಹಾರವಾಗ್ತವೆ ಅಂತನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಹೀಗೆ ನಾನು ಹೀಗೆ ಆಚರಣೆ ಮಾಡುವುದರಿಂದ ಜಗತ್ತೆಲ್ಲವೂ ಕೂಡ ಹೀಗೆ ಆಚರಣೆ ಮಾಡಲಿ ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದ, ಯದ್ಯದ ಆಚರತಿ ಶ್ರೇಷ್ಠ ತತ್ತದ ಏವೇತರೋ ಜನಃ ಎಂಬುದಾಗಿ. ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನೇ ಆಗಲಿ, ಬ್ರಹ್ಮದೇವರೇ ಆಗಲಿ, ಗಣನಾಥನ ಆರಾಧನೆಯನ್ನು ಮಾಡಿರಲಿಲ್ಲ ಅಂತಾದರೆ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ನಾವು ಗಣಪತಿಯ ಆರಾಧನೆ ಮಾಡದೇ ಇದ್ದರೂ ಕೂಡ ಏನು ತೊಂದರೆ ಆಗೋದಿಲ್ಲ, ನಮಗೂ ಕೂಡ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಪರಿಹಾರವಾಗ್ತವೆ ಎಂಬುದಾಗಿ ತಿಳಿದುಕೊಳ್ಳುಬಿಡುತ್ತಾರೆ. ಹಾಗಾಗಬಾರದು ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಗಣಪತಿಯ ಆರಾಧನೆಯನ್ನು ಮಾಡಿದ್ದ. ಹೇಗೆ ಅಂತಂದರೆ, ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಮತ್ತು ಭಗವಂತ ಮೂರೂ ಜನನು ಕೂಡ ಗಣಪತಿಗೆ ಅನೇಕ ವರಗಳನ್ನು ನೀಡುತ್ತಾರೆ. ಬ್ರಹ್ಮದೇವರು ತಾನು ಸೃಷ್ಟಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೃಷ್ಟಿ ಅಂತನೋದು ನಿರ್ವಿಘ್ನವಾಗಿ ಆಗಲಿ ಅಂತನೋ ಉದ್ದೇಶದಿಂದ ಗಣಪತಿಯ ಪೂಜೆಯನ್ನು ಮಾಡಿ ಸೃಷ್ಟಿಯ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ. ಆದ್ದರಿಂದ ಸೃಷ್ಟಿ ನಿರ್ವಿಘ್ನವಾಗಿ ಆಯಿತು ಅಂತನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ವರಗಳನ್ನು ಕೊಟ್ಟು ಗಣಪತಿಯ ಆರಾಧನೆಯನ್ನು ಮಾಡಿ ತಾನು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಗಣಪತಿ ಏನು ಮಾಡಿದ ಅಂತಂದರೆ, ಸತ್ಯಲೋಕದಿಂದ ಚಂದ್ರಲೋಕಕ್ಕೆ, ಸತ್ಯಲೋಕದಿಂದಾಗಿ ತನ್ನ ಲೋಕಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಚಂದ್ರನ ದರ್ಶನವಾಯಿತು. ಚಂದ್ರ ಅದನ್ನು ನೋಡಿದ. ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಗಣಪತಿ ಎಡವಿ ಕೆಳಗೆ ಬಿದ್ದ. ಕೆಳಗೆ ಬಿದ್ದಾಗ ಚಂದ್ರ ಮೇಲಿಂದ ನೋಡಿ ಅದನ್ನು ಅಪಹಾಸ ಮಾಡಿ ನಕ್ಕುಬಿಟ್ಟ. ನಕ್ಕುಬಿಟ್ಟದ್ದರಿಂದಾಗಿ ಅದನ್ನು ನೋಡಿ ಗಣಪತಿ ಚಂದ್ರನಿಗೆ ಶಾಪವನ್ನು ಹಾಕಿದ. ನೀನು ಜಗತ್ತಿನಲ್ಲೇ ನೀನೇ ಅತ್ಯಂತ ಸುಂದರ, ನನ್ನ ಸೌಂದರ್ಯಕ್ಕಿಂತಲೂ ಹೆಚ್ಚಿನ ಸೌಂದರ್ಯ ಯಾರದೂ ಇಲ್ಲ ಅಂತೇಳಿ ನಿನಗೆ ಅಹಂಕಾರ ಇದೆ, ಮದೋನ್ಮತ್ತನಾಗಿದ್ದಿ. ಆದ್ದರಿಂದಾಗಿ ಇವತ್ತಿನಿಂದ ನಿನ್ನನ್ನು ಯಾರೂ ದರ್ಶನ ಮಾಡಿಕೊಳ್ಳುವುದೇ ಬೇಡ, ನೀನು ಅದೃಶ್ಯನಾಗಿ ಬಿಡು ಎಂಬುದಾಗಿ ಶಾಪವನ್ನು ಹಾಕಿದ್ದಾನೆ ಗಣಪತಿ ಚಂದ್ರನಿಗೆ. ಆಗ ಇಡೀ ಲೋಕವು ಕೂಡ ಗಾಢಾಂಧಕಾರವಾಗಿ ಬಿಡಿತು. ರಾತ್ರಿಯಲ್ಲಿ ಚಂದ್ರನ ಇಲ್ಲದೆ ಅಮಾವಾಸ್ಯೆಯ ದಿನ ಹೇಗಿರಬೇಕು ಹಾಗೆ ಜಗತ್ತೆಲ್ಲವೂ ಕೂಡ ಗಾಢಾಂಧಕಾರದಲ್ಲಿ ಮಗ್ನವಾಗಿದೆ. ಆಗ ಎಲ್ಲ ದೇವಾದಿ ದೇವತೆಗಳು ಕೂಡ ಹೋಗಿ ಚಂದ್ರನಿಗೆ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ಪರಿಹಾರ ಮಾಡಬೇಕು ಅಂತಂದರೆ ಗಣಪತಿಗೆ ಮಾತ್ರ ಇದರ ಸಾಮರ್ಥ್ಯ ಅಂತನೋದು ಇದೆ, ಆದ್ದರಿಂದ ನೀನು ಗಣಪತಿಯನ್ನು ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಮತ್ತೆ ಚಂದ್ರ ಬಂದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಗಣಪತಿಯ ಒಂದು ವರವನ್ನು ಕೂಡ ಕೊಟ್ಟ. ನೀನು ಲೋಕದಲ್ಲಿ ಅದೃಶ್ಯನಾಗುವಂಥ ಯಾವ ಶಾಪವನ್ನು ಕೊಟ್ಟಿದ್ದೇನೋ ಅದಕ್ಕೆ ವಿಶಾಪವನ್ನು ಕೂಡ ಕೊಡ್ತಾ ಇದ್ದೇನೆ. ಅಂದರೆ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ದಿನ ಮಾತ್ರ ನಿನ್ನ ದರ್ಶನವನ್ನು ಯಾರೂ ಮಾಡಿಕೊಳ್ಳಬಾರದು. ಯಾರು ನಿನ್ನ ದರ್ಶನವನ್ನು ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಅಪವಾದಕ್ಕೀಡಾಗ್ತಾರೆ. ಈ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಉಪಾಯವನ್ನು ಕೂಡ ಗಣಪತಿ ಚಂದ್ರನ ಹತ್ರ ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ಶುಕ್ಲಪಕ್ಷೇ ಚತುರ್ಥ್ಯಾಂತು ಏ ಪಶ್ಯಂತೆ ಸದೈವ ಹಿ ಮಿಥ್ಯಾಪವಾದಂ ಮಾಸಾಂತೆ ಪ್ರಾಪ್ಯಂತೆ ಎತ್ರ ನ ಸಂಶಯ ಎಂಬುದಾಗಿ ಹೇಳಿ, ಮಾಸಾದೌ ಪೂರ್ವಮೇವತ್ವ ದೃಷ್ಟ್ವಾ ಪಶ್ಯಂತಿ ಮಾನವಾ ಚತುರ್ಥ್ಯಾಂ ಶುಕ್ಲಪಕ್ಷೇತು ತೇಷಾಂ ದೋಷೋ ನ ವಿದ್ಯತೆ. ಈ ದೋಷ ಪರಿಹಾರ ಮಾಡಿಕೊಳ್ಳಬೇಕು ಅಂತಂದರೆ ಸಿಂಪಲ್ ಆಗಿರುವಂಥ ಉಪಾಯ, ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಿತೀಯ ದಿನದಿಂದ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳಬೇಕು. ದ್ವಿತೀಯ ದಿನದಂದು ಚಂದ್ರನ ದರ್ಶನವನ್ನು ಮಾಡಿಕೊಂಡು ಚತುರ್ಥಿ ದಿನದಲ್ಲಿ ಗಣಪತಿಯ ದರ್ಶನವನ್ನು ಮಾಡಿಕೊಂಡರೂ ಕೂಡ ಯಾವ ತೊಂದರೆ ಅಂತನೋದು ಆಗೋದಿಲ್ಲ. ಯಾರು ದ್ವಿತೀಯ ದಿನದಂದು ಗಣಪತಿಯ ದರ್ಶನವನ್ನು ಚಂದ್ರನ ದರ್ಶನವನ್ನು ಮಾಡಿಕೊಳ್ಳೋದಿಲ್ಲ, ಕೇವಲ ಚತುರ್ಥಿ ದಿನದಲ್ಲಿ ಮಾತ್ರ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳುತ್ತಾರೋ ಅಂಥವರಿಗೆ ಅಪವಾದಕ್ಕೆ ಈಡಾಗ್ತಾರೆ. ಅದು ಕೂಡ ಕೇವಲ ಒಂದೇ ತಿಂಗಳಿನಲ್ಲಿ ಅವರಿಗೆ ಅಪವಾದ ಅಂತನೋದು ಕಟ್ಟಿಟ್ಟ ಬುತ್ತಿ ಅಂತನೋ ವಿಷಯವನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಅಂದಿನಿಂದ ಆರಂಭ ಮಾಡಿಕೊಂಡು ಯಾರೂ ಕೂಡ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ದಿನದಲ್ಲಿ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳೋದಿಲ್ಲ. ಹೀಗೆ ಸಂಪ್ರದಾಯ ಅಂತನೋದು ಬಂದಿದೆ, ಶಾಸ್ತ್ರ ಹೇಳ್ತಾ ಇದೆ, ಪುರಾಣ ಹೇಳ್ತಾ ಇದೆ ಅಂತನೋ ವಿಷಯವನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಭಾದ್ರಪದ ಶುಕ್ಲಮಾಸ ಚತುರ್ಥಿ ದಿನ ಗಣೇಶನ ಶಾಪಕ್ಕೆ ಒಳಗಾಗಿರತಕ್ಕಂತಹ ಚಂದ್ರನ ದರ್ಶನವನ್ನು ಮಾಡಿಕೊಳ್ತಾನೆ. ಈ ಒಂದು ಪ್ರಭಾವದಿಂದಾಗಿ ಇಂತಹ ಸಿಮಂತಕ ಮಣಿಯನ್ನು ಅಪಹಾರ ಮಾಡಿದವ ಎಂಬುದಾಗಿ ನಿಂದಕ್ಕೆ ಒಳಗಾದ, ಆ ನಿಂದೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತನೋ ಅಭಿಪ್ರಾಯದಿಂದಲೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಗಣಪತಿಯ ಆರಾಧನೆಯನ್ನು ಮಾಡಿದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಸ್ಯಮಂತಕೋಪಾಖ್ಯಾನವನ್ನು, ಗಣಪತಿಯ ಕಥೆಯನ್ನು ನಮಗೆ ಭಾದ್ರಪದ ಮಾಸ ಮಹಾತ್ಮ್ಯ ಅಂತನೋದು ತಿಳಿಸಿಕೊಡ್ತದೆ. ವಿಶೇಷವಾಗಿ ನಾವು ಗಣಪತಿಯ ಚಿಂತನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ
ಸರ್ವಥಾ ನಾವು ಗಣಪತಿಯೇ ಸರ್ವೋತ್ತಮ ಎಂಬುದಾಗಿ ಚಿಂತನೆ ಮಾಡಿ, ಗಣಪತಿಯೇ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವವನು ಎಂಬುದಾಗಿ ತಿಳಿದುಕೊಂಡು ನಾವು ಗಣಪತಿಯ ಆರಾಧನೆಯನ್ನು ಮಾಡಿದ್ದೀವಿ ಅಂತಂದರೆ ಗಣಪತಿಯೂ ಅದನ್ನು ಮೆಚ್ಚೋದಿಲ್ಲ, ತದಂತರ್ಗತನಾಗಿರುವಂತಹ ಭಗವಂತನೂ ಕೂಡ ಅದನ್ನು ಸರ್ವಥಾ ಮೆಚ್ಚೋದಿಲ್ಲ. ಆದ್ದರಿಂದಾಗಿ ನಾವು ಆರಾಧನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಣಪತಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಗಣಪತ್ಯಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ನಾಮಕನಾಗಿರತಕ್ಕಂತಹ ಭಗವಂತನ ಆರಾಧನೆಯನ್ನು ನಾವು ಮಾಡಬೇಕು. ಹೀಗೆ ಆರಾಧನೆಯನ್ನು ಮಾಡುವುದರಿಂದಾಗಿ ನಾವು ಎಲ್ಲ ವಿಧವಾಗಿರತಕ್ಕಂತಹ ಕಷ್ಟಗಳಿಂದ ನಾವು ಪಾರಾಗ್ತೇವೆ ಅಂತನ್ನುವ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಇದರ ಬಗ್ಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ಕೆಲವು ಪುರಾಣಗಳಲ್ಲಿ ಹೀಗೆ ಕಥೆ ಬಂದಿದೆ ಅಂತೇಳಿ ಸಾಕಷ್ಟು ಜನ ಹೇಳುವಂತಹದ್ದುಂಟು. ಪಾರ್ವತಿ ಮಣ್ಣಿನಿಂದ ಗಣಪತಿಯ ವಿಗ್ರಹವನ್ನು ಮಾಡಿದಳು, ಹಾಗೆ ಸ್ನಾನಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಗಣಪತಿಯನ್ನು ದ್ವಾರದಲ್ಲಿ ನಿಲ್ಲಿಸಿದಳು, ಆಗ ಶಿವದೇವರು ಬರ್ತಾರೆ, ರುದ್ರದೇವರು ಬರ್ತಾರೆ, ಒಳಗೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ಶಿವ ತಾನು ತನ್ನ ತ್ರಿಶೂಲದಿಂದ ಗಣಪತಿಯ ರುಂಡವನ್ನು ತುಂಡು ಮಾಡಿದ, ಅನಂತರ ಆನೆಯ ಮುಖವನ್ನು ತಂದಿಟ್ಟರು, ಇತ್ಯಾದಿ ಕಥೆಗಳನ್ನು ಹೇಳುತ್ತಾರೆ. ಈ ಎಲ್ಲ ಕಥೆಗಳು ಕೂಡ ಕೇಳುವುದಕ್ಕೆ ಬಾಲಿಶವಾಗಿರತಕ್ಕಂತಹ ಕಥೆಗಳಂತೆ ಇವೆ. ಇವುಗಳ ಪ್ರಾಮಾಣ್ಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಯಲ್ಲಿ ಅವರು ಸರ್ವ ಮೂಲ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರ ನಾವು ಈ ಕಥೆಯನ್ನು ಚಿಂತನೆ ಮಾಡಿದ್ದೀವಿ ಅಂತಂದರೆ ಆಗ ನಮಗೆ ಯಾವುದೇ ವಿಧವಾಗಿರತಕ್ಕಂತಹ ದೋಷ ಅಂತನೋದು ಕೂಡ ಒಳಗಾಗೋದಿಲ್ಲ ಎಂಬುದಾಗಿ ತಿಳಿಯಬೇಕು. ಹೀಗೆ ಹೇಳಿ ಗಣಪತಿಯ ಆರಾಧನೆಯನ್ನು, ಈ ಕಥೆಯನ್ನು ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಕೇಳಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತನೋದನ್ನು ನಮಗೆ ಪುರಾಣ ತಿಳಿಸಿಕೊಡ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಗಣಪತಿಯ ಆರಾಧನೆಯನ್ನು ಮಾಡುವುದಕ್ಕಿಂತ ಮೊದಲಿಗೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಅಲ್ಲಿ ಯಾವುದ ಪ್ರಕಾರ ಗಣಪತಿಯ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆಯೋ ಅದರ ಪ್ರಕಾರ ಗಣಪತಿಯ ಆರಾಧನೆಯನ್ನು ಮಾಡಿ ನಾಲ್ಕು ಜನರ ಹತ್ರ ಇದನ್ನು ಹಂಚಿಕೊಳ್ಳಿ. ಇದರಿಂದ ಭಗವಂತ ಪ್ರೀತನಾಗ್ತಾನೆ, ಗಣಪತಿ ಪ್ರೀತನಾಗ್ತಾನೆ ಎಂಬುದಾಗಿ ಹೇಳ್ತಾ ಎರಡು ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂಬರಣೀಪತಿಯಾಗಿರುವಂತಹ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.